ಹಲೋ ಆಪಲ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಐಫೋನ್ನ ಶಾರ್ಟ್ಕಟ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಅದ್ರ ಮುಖಾಂತರ ಡೈನಾಮಿಕ್ ವಾಲ್ಪೇಪರ್ನ ಹೇಗೆ ಚೇಂಜ್ ಮಾಡೋದು ಜೊತೆಗೆ ಬ್ಯಾಟ್ರಿ ನೋಟಿಫಿಕೇಷನ್ನ ಟಾಕಿಂಗ್ ನೋಟಿಫಿಕೇಷನ್ನಾಗಿ ಹೇಗೆ ಚೇಂಜ್ ಮಾಡೋದು ಜೊತೆಗೆ ನಮ್ಮ ಐಫೋನ್ನ ಹೇಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಯೂಸ್ ಮಾಡೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ ಶಾರ್ಟ್ಕಟ್ ಆ್ಯಪ್ನ ಓಪನ್ ಮಾಡಿ ಇಲ್ಲಾಂದರೆ ಆ್ಯಪ್ ಲೈಬ್ರರಿಯಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ರೈಟ್ ಸೈಡ್ ಮೇಲ್ಗಡೆ ಪ್ಲಸ್ ಐಕಾನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಡ್ ಆಕ್ಷನ್ ಕೇಳುತ್ತೆ ಸೊ ಆ್ಯಡ್ ಆಕ್ಷನ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಫೈಂಡ್ ಫೋಟೋಸ್ ಅಂತ ಟೈಪ್ ಮಾಡಿ ಫೈಂಡ್ ಫೋಟೋಸ್ ಸೆಲೆಕ್ಟ್ ಮಾಡಿ ಆ್ಯಡ್ ಫಿಲ್ಟರ್ ಕ್ಲಿಕ್ ಮಾಡಿ ಇದು ಸೆಲೆಕ್ಟ್ ಮಾಡಾದ್ಮೇಲೆ ಸೊ ಆ್ಯಡ್ ಫಿಲ್ಟರಲ್ಲಿ ನಿಮಗೆ ರೀಸೆಂಟ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಸೊ ನಾನು ಫೋಟೋ ಆ್ಯಪಲ್ಲಿ ಒಂದು ಆಲ್ಬಮ್ಗೆ ವಾಲ್ಪೇಪರ್ ಅಂತ ಹೆಸರು ಕೊಟ್ಬಿಟ್ಟು ಅದರಲ್ಲಿ ನನಗೆ ಬೇಕಾಗಿರೋ ವಾಲ್ಪೇಪರನ್ನ ನಾನು ಸೆಟ್ ಮಾಡಿಟ್ಟಿದ್ದೀನಿ ಸೊ ನಾನು ಹಾಗಾಗಿ ವಾಲ್ಪೇಪರ್ನ ಸೆಲೆಕ್ಟ್ ಮಾಡ್ಕೋತೀನಿ ನಿಮಗೆ ಇನ್ ಕೇಸ್ ವಾಲ್ಪೇಪರ್ ಬೇಡ ನನಗೆ ಕ್ಯಾಮ್ರಾದಲ್ಲಿ ಏನೇನಿದೆ ಅದೆಲ್ಲ ಬರಲಿ ಅಂದರೆ ಸೊ ನೀವು ಆಲ್ಬಮಲ್ಲಿ ಏನೇನಿದೆ ಎಲ್ಲಾದರೂ ಬರಲಿ ಅಂದರೆ ಆಲ್ ಫೋಟೋದಲ್ಲಿ ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೋದು ಸೊ ನಾನು ವಾಲ್ಪೇಪರ್ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಸಾರ್ಟ್ ಬೈಯಲ್ಲಿ ನಾನು ಇದೆಯಲ್ಲ ಇದನ್ನು ರ್ಯಾಂಡಮ್ ಮಾಡಿ ರ್ಯಾಂಡಮ್ ಮಾಡಾದ್ಮೇಲೆ ಲಿಮಿಟ್ ಇದೆಯಲ್ಲ ಲಿಮಿಟ್ ಆನ್ ಮಾಡಿ ಇದರಲ್ಲಿ ಒಂದು ಮಾಡಿ ಗೆಟ್ ಒನ್ ಐಟಮ್ ಅಂತೇಳಿ ಸೊ ಕೆಳಗಡೆ ಮತ್ತೆ ಪ್ಲಸ್ ಐಟಮ್ ಕ್ಲಿಕ್ ಮಾಡಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಾದಮೇಲೆ ಮೇಲೆ ಇಲ್ಲಿ ಸೆಟ್ ಪೇಪರ್ ಅಂತ ಟೈಪ್ ಮಾಡಿ ಸೊ ಇದು ಸೆಟ್ ವಾಲ್ ಪೇಪರ್ನ ಟೈಪ್ ಮೇಲೆ ನಿಮಗೆ ನೋಡಿ ಇಲ್ಲಿ ಬಂತು ಸೊ ಇಲ್ಲಿ ನೀವು ಸೆಟ್ ಲಾಕ್ ಸ್ಕ್ರೀನ್ ಆ್ಯಂಡ್ ಓಮ್ ಸ್ಕ್ರೀನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ವಾಲ್ ಪೇಪರ್ ಲಾಕ್ ಸ್ಕ್ರೀನಲ್ಲಿ ಚೇಂಜ್ ಆಗಬೇಕು ಅಥವಾ ಓಮ್ ಸ್ಕ್ರೀನಲ್ಲಿ ಚೇಂಜ್ ಆಗಬೇಕು ಅನ್ನೋದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಓಕೆ ನೀವು ಇದಾದಮೇಲೆ ಕೆಳಗಡೆ ಶೋ ಮೋರ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಶೋ ಪ್ರಿವ್ಯೂ ಇದೆ ಇದನ್ನು ಆಫ್ ಮಾಡಿ ಸೊ ಆಫ್ ಮಾಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಇದೆಯಲ್ಲ ಮೇಲ್ಗಡೆ ಮತ್ತೆ ರೈಟ್ ಸೈಡ್ ಕಾರ್ನರ್ಲ್ಲಿ ಮೇಲ್ಗಡೆ ಟಾಪಲ್ಲಿ ಸೊ ಇಲ್ಲಿ ನೆಕ್ಸ್ಟನ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ಶಾರ್ಟ್ಕಟ್ ನೇಮ್ ಕೇಳುತ್ತೆ ಅದನ್ನು ವಾಲ್ಪೇಪರ್ ಹೇಳಿ ಇನ್ ಕೇಸ್ ನೀವು ಸೀರಿಲಿ ಯೂಸ್ ಮಾಡಿಕೊಂಡು ಸೀರೀನ ಯೂಸ್ ಮಾಡ್ಕೊಂಡು ಇಲ್ಲಿ ವಾಲ್ಪೇಪರ್ ಚೇಂಜ್ ಮಾಡಬೇಕು ಅಂದರೆ ವಾಲ್ಪೇಪರ್ ಅಂತ ಹೇಳ್ಬಿಟ್ಟು ಆ ಶಾರ್ಟ್ಕಟ್ಟಿಗೆ ಏನು ಬೇಕೋ ಆ ಹೆಸರು ನೀವು ಕೊಟ್ಕೋಬೋದು ಓಕೆ ಸೊ ಇದನ್ನು ಡನ್ ಮಾಡಿ ಸೊ ನಿಮ್ದು ಇದು ರೆಡಿ ಆಯಿತು ನೋಡಿ ಈಗ ವಾಲ್ ವಾಲ್ಪೇಪರ್ ಇಲ್ಲಿ ಇದೆಯಲ್ವ ನೋಡಿ ಈಗ ನನ್ನ ಚೇಂಜ್ ಆಗುತ್ತೆ ನೋಡಿ ಮೂನ್ ಚೇಂಜ್ ಆಯಿತು ಸೊ ಈಗ ಮತ್ತೆ ನಾನು ಕ್ಲಿಕ್ ಮಾಡಿದ್ರೆ ಹಾಂ ನೋಡಿ ಈಗ ಬೇರೆ ಚೇಂಜ್ ಆಯಿತು ಅನಿಮೇಷನ್ನ ಸೆಟ್ ಆಫ್ ಮಾಡ್ಬೋದು ಸೊ ಈ ಮೋಷನ್ ಮುಖಾಂತರ ಸೊ ಆಟೋ ಮೇಷನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ರಿಯೇಟ್ ಪರ್ಸನಲ್ ಆಟೋಮೇಷನ್ ಇದೆಯಲ್ಲ ಸೊ ಈ ಆಟೋಮೇಷನಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಟೈಮ್ ಆಫ್ ಡೇ ಅಂತ ಇದೆ ಸೊ ಈ ಟೈಮ್ ಆಫ್ ಡೇನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಟೈಮ್ ಸೆಟ್ ಮಾಡ್ಬೋದು ನೀವು ಎಂಟು ಮೂವತ್ತೇಳು ಇದೆಯಲ್ಲ ನಾನು ಎಂಟು ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತಕ್ಕಿರ್ತೀನಿ ಸೊ ಎಷ್ಟಾಗಿದೆ ಗೊತ್ತಿಲ್ಲ ಸೊ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಆ್ಯಡ್ ಆಕ್ಷನ್ ಇದೆ ಆ್ಯಡ್ ಆ್ಯಕ್ಷನ್ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ರನ್ ಶಾರ್ಟ್ಕಟ್ ಅಂತೇಳಿ ಬರುತ್ತೆ ರನ್ ಶಾರ್ಟ್ ಕಟ್ ಸೊ ರನ್ ಶಾರ್ಟ್ಕಟ್ನ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ನೋಡಿ ಇಲ್ಲಿ ಶಾರ್ಟ್ಕಟ್ ಅಂತ ಇದೆಯಲ್ಲ ಈ ಶಾರ್ಟ್ಕಟ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ವಾಲ್ಪೇಪರ್ ಬರುತ್ತೆ ಸೊ ವಾಲ್ ಪೇಪರ್ನ ಕ್ಲಿಕ್ ಮಾಡಿ ವಾಲ್ಪೇಪರ್ ಕ್ಲಿಕ್ ಮಾಡಾಯ್ತಲ್ವಾ ಸೊ ನಿಮಗೆ ನೆಕ್ಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮೇಲೆ ನಿಮಗೆ ಇಲ್ಲಿ ಆಸ್ಕ್ ಬಿಫೋರ್ ರನ್ನಿಂಗ್ ಅಂತ ಇದೆ ಸೊ ಇದನ್ನು ಆಫ್ ಮಾಡಿ ಸೊ ನೆಕ್ಸ್ಟ್ ಡನ್ ಹಾಂ ನೋಡಿ ವಾಲ್ಪೇಪರ್ ಕರೆಕ್ಟಾಗಿ ಏಯ್ಟ್ ತರ್ಟಿ ನೈನ್ಗೆ ವಾಲ್ಪೇಪರ್ ಚೇಂಜ್ ಆಯಿತು ಓಕೆನಾ ನೆಕ್ಸ್ಟ್ ನೀವು ಶಾರ್ಟ್ ಕಟ್ ಓಕೆ ಮಾಡಿದ್ರೆ ಅಲ್ಲ ವಾಲ್ಪೇಪರ್ ವೈಕನ್ ಮೇಲೆ ತ್ರೀ ಡಾಟ್ನ ಕ್ಲಿಕ್ ಮಾಡಿ ಸೊ ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿದೆ ಆ್ಯಡ್ ಟು ಹೋಮ್ ಸ್ಕ್ರೀನ್ ಸೊ ಆ್ಯಡ್ ಟು ಹೋಮ್ ಸ್ಕ್ರೀನ್ ಕ್ಲಿಕ್ ಮಾಡಿ ಆ್ಯಡ್ ಮಾಡಿ ಸೊ ಫಿನಿಶ್ ನೋಡಿ ಇಲ್ಲಿ ಶಾರ್ಟ್ ಕಟ್ ಇದೆ ಸೊ ಈ ಶಾರ್ಟ್ ಕಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಬಿಫೋರ್ ನೆಕ್ಸ್ಟ್ ಟ್ರಿಕ್ ಅಂದರೆ ಬ್ಯಾಟ್ರಿ ಟ್ರಿಕ್ಸ್ಗಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಲೆಟ್ ಸ್ಟಾರ್ಟ್ ನೆಕ್ಸ್ಟ್ ಟ್ರಿಕ್ ಅದು ಸೇಮ್ ಶಾರ್ಟ್ಕಟ್ನ ಸೆಲೆಕ್ಟ್ ಮಾಡಿ ಶಾರ್ಟ್ಕಟ್ ಓಪನ್ ಮಾಡೋದ್ರೆ ನಿಮಗೆ ಇಲ್ಲಿ ಆಟೋಮೋಷನ್ ಇದೆಯಲ್ಲ ಆಟೋಮೇಷನ್ನ ಕ್ಲಿಕ್ ಮಾಡಿ ಆಟೋಮೇಷನ್ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಪ್ಲಸ್ ಐಕಾನ್ ಇದೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಓಕೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಪರ್ಸ್ನಲ್ ಆಟೋಮೇಷನ್ಸು ಓಕೆ ಈಗ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಚಾರ್ಜರ್ ಚಾರ್ಜರ್ನ ಕ್ಲಿಕ್ ಮಾಡಿ ಚಾರ್ಜರ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಟ್ಸ್ ಕನೆಕ್ಟೆಡ್ ಕೇಳ್ತಾ ಇದೆ ಅಂದರೆ ಕನೆಕ್ಟೆಡ್ ಅಂತ ಚಾರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೆ ಏನು ಸೌಂಡ್ ಬರುತ್ತೆ ಅದು ಚೇಂಜ್ ಆಗಬೇಕಾ ಅಥವಾ ಡಿಸ್ಕನೆಕ್ಟ್ ಮಾಡಿದಾಗ ಮಾಡಬೇಕಾ ಎರಡು ನೀವು ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು ನಾನು ಒಂದು ಸೆಲೆಕ್ಟ್ ಮಾಡ್ತೀನಿ ಇಟ್ಸ್ ಕನೆಕ್ಟೆಡ್ ಓಕೆ ಇಲ್ಲಿ ನೆಕ್ಸ್ಟ್ ಮಾಡಿ ನೆಕ್ಸ್ಟ್ ಮಾಡಾದ್ಮೇಲೆ ನಿಮಗೆ ಆ್ಯಡ್ ಆ್ಯಕ್ಷನ್ ಕೇಳುತ್ತೆ ಆ್ಯಡ್ ಆ್ಯಕ್ಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಟೈಪ್ ಮಾಡಿ ಸ್ಪೀಕ್ ಟೆಕ್ಸ್ಟ್ ಓಕೆ ಸ್ಪೀಕ್ ಟೆಕ್ಸ್ಟ್ನ ಕ್ಲಿಕ್ ಮಾಡಿ ಸ್ಪೀಕ್ ಟೆಕ್ಸ್ಟ್ ಕ್ಲಿಕ್ ಮಾಡಾದ್ಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಟೈಪ್ ಮಾಡಿ ಏನು ಟೈಪ್ ಮಾಡ್ತೀರಾ ಚಾರ್ಜಿಂಗ್ ಓಕೆ ಚಾರ್ಜಿಂಗ್ ಟೈಪ್ ಮಾಡೋತಲ್ವಾ ಸೊ ನೀವು ಇಲ್ಲಿ ಶೋ ಮೋರ್ಕ್ ಕೇಳ್ತಾ ಇದೆ ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು ಅಂದರೆ ಈಗ ನೀವು ಸ್ಪೀಡಾಗಿ ಹೇಳ್ಬೇಕಾ ಓಕೆ ನೀವು ನಿಧಾನಕ್ಕೆ ನಿಧಾನಕ್ಕೆಬೇಕಾ ಚಾರ್ಜಿಂಗ್ ಪಿಚ್ ಯಾವ ಥರ ಇರ್ಬೇಕು ನಿಮಗೆ ನೋಡ್ಕೊಳ್ಳಿ ಚಾರ್ಜಿಂಗ್ ನೀವು ಇದನ್ನು ನಿಮ್ಗೆ ಹೇಗೆ ಬೇಕು ಹಾಗೆ ಕಮ್ಮಿ ಜಾಸ್ತಿ ಮಾಡ್ಕೋಬೋದು ಓಕೆ ನಾನು ಚಾರ್ಜಿಂಗ್ ಅಂತ ಇಟ್ಟಿದ್ದೀನಿ ಓಕೆ ನೆಕ್ಸ್ಟ್ ಇದನ್ನು ಇಷ್ಟು ಎಲ್ಲ ಆದಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸೆಲೆಕ್ಟ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಆಸ್ಕ್ ಬಿಫೋರ್ ರನ್ನಿಂಗ್ ಕೇಳುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಆನಲ್ಲಿ ಇಡಬೇಡಿ ಇದು ಆಫ್ ಮಾಡಿ ಓಕೆ ಆಫ್ ಮಾಡಾದ್ಮೇಲೆ ನಿಮಗೆ ನೋಡಿ ಡನ್ ಸೊ ಫಿನಿಶ್ ಈಗ ನೀವು ನೆಕ್ಸ್ಟ್ ಚಾರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣವೇ ನೋಡಿ ಈಗ ಚಾರ್ಜಿಂಗ್ ಅಂತ ಸೌಂಡ್ ಬರುತ್ತೆ ಚಾರ್ಜಿಂಗ್ ಹಾಂ ಚಾರ್ಜಿಂಗ್ ನೆಕ್ಸ್ಟ್ ಟ್ರಿಕ್ ಬಂದು ನಮ್ಮ ಐಫೋನ್ನ ಹೇಗೆ ವೈಟ್ ಆ್ಯಂಡ್ ಬ್ಲಾಕ್ ಆಗಿ ಯೂಸ್ ಮಾಡೋದು ಅಂದರೆ ಇದೇನೀ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಮ್ಮ ಮೆನ್ಯೂ ಮತ್ತು ಹಿಂದುಗಡೆ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ವಾಲ್ಪೇಪರ್ ಇದನ್ನೆಲ್ಲ ಹೇಗೆ ವೈಟ್ ಆ್ಯಂಡ್ ಬ್ಲಾಕ್ ಆಗಿ ಯೂಸ್ ಮಾಡೋದು ಅಂದರೆ ಸಿಂಪಲ್ ತೋರಿಸ್ತೀನಿ ಸೊ ಸೆಟಿಂಗ್ಸ್ ಓಪನ್ ಮಾಡಿ ಆ್ಯಕ್ಸೆಸಬಿಲಿಟಿ ಡಿಸ್ಪ್ಲೇನ್ ಟೆಕ್ಸ್ಟ್ ಸೈಸ್ ಸೊ ಹಾಗೆ ಇದ್ರ ಕೆಳಗಡೆ ಬಂದರೆ ಕಲರ್ ಫಿಲ್ಟರ್ಸ್ ಇದೆಯಲ್ಲ ಸೊ ಈ ಕಲ್ಲರ್ ಫಿಲ್ಟರ್ಸ್ನ ಓಪನ್ ಮಾಡಿ ಸೊ ಇಲ್ಲಿ ಕಲ್ಲರ್ ಫಿಲ್ಟರ್ಸ್ ಇದೆ ಸೊ ಇದನ್ನ ಆನ್ ಮಾಡಿ ಸೊ ಈಗ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ ಕಲರ್ ಟಿಂಟ್ ಬ್ಲೂ ಯೆಲ್ಲೋ ಫಿಲ್ಟರ್ ಗ್ರೀನ್ ರೆಡ್ ಫಿಲ್ಟರ್ ಆ್ಯಂಡ್ ರೆಡ್ ಗ್ರೀನ್ ಫಿಲ್ಟರ್ ಸೊ ನೀವು ಇದು ಯಾವ್ದನ್ನ ಸೆಲೆಕ್ಟ್ ಮಾಡಿಬಿಡಿ ಮೇಲ್ಗಡೆ ಇದೆಯಲ್ಲ ಗ್ರೇ ಸ್ಕೇಲ್ ಸೆಲೆಕ್ಟ್ ಮಾಡಿ ಹಾಂ ನೋಡಿ ಈಗ ನಿಮ್ಮ ಒಂದು ನಮ್ಮ ಒಂದು ಐಫೋನ್ ಬಂದುಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಯಿತು ನೀವು ಯಾವುದೇ ಓಪನ್ ಈಗ ಮೆನುಗೆ ಹೋಗಿ ನೋಡಿ ಮೆನು ಓಪನ್ ಮಾಡಿ ನೋಡಿದ್ರು ಅಷ್ಟೇ ಸೊ ಇನ್ ಕೇಸ್ ನೀವೇನಾದ್ರೂ ಫೋಟೋದಲ್ಲಿ ಹೋಗ್ಬಿಟ್ಟು ಯಾವುದನ್ನೇ ಓಪನ್ ಮಾಡಿದ್ರು ಹ್ಞೂ ಇದು ಕೂಡ ಕಲರ್ ಇರೋದು ವೈಟ್ ಅಂಡ್ ಬ್ಲಾಕ್ ಆಗಿ ಕಾಣುತ್ತೆ ಈ ಎಲ್ಲ ಟ್ರಿಕ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅನ್ಕಂತೀನಿ ಯಾರು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದಿನ ನೋಟಿಫಿಕೇಶನ್ ನಿಮಗೆ ತಲುಪಲಿಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬಾಯ್